वंस अगेन वेलकम बैक टू द यूनिक कॉमर्स क्लासेस। लास्ट क्लास इनकम टैक्स सिलेबस डिस्कशन आगे इवती क्लास फस्ट यूनिटन स्टार्ट ओके। सो यूनिट स्टार्ट मुंचे इंपॉर्टेंट इनफॉर्मेशन वीडियोन स्टार्टिंग एंड वर्गी नोड़ी याकंतंद्रे क्लासली एस्ट अंडरस्टैंड आगे अदन चेक मडलिके लास्टिगे प्रैक्टिकल क्वेश्चन्स इवे ओके। सो वीडियोन स्टार्टिंग एंड वर्गी नोड़ी ओके। सो नम सिलेबस फस्ट यूनिट बरोदु इंट्रोडक्षन। सो इंट्रोडक्षन नावेन कलितीवि टैक्स अंदरे एनु टाइप्स आफ् टैक्स बगे कलितीवि इनकम टैक्स बगे कलितीवि अदे तर इंपार्टेंट डेफिनेशन्स बगे कूड़ा नावु कलितीवि ओके। सो सर नमगे इनकम टैक्स बगे आमेले हेळि फस्ट टैक्स अंदरे एनु ओके। सो निम्म टैक्स बगे गोत्तु आगबेकागित्तंद्रे ओंदु प्रश्ने निम्म फ्यामिलि अन्नु यारु रन् माड्तारे सर नम्म पेरेंट्सु ओके। इन केलोंदु फैमिलियल्ली मदर्स हेड इरबहुदु इन केलोंदु फैमिलियल्ली फादर्स हेड इरबहुदु ओके। सो निम्म फैमिली स्मूथ आगि रन आगबेकागित्तंद्रे निम्म पेरेंट्स मेले साकष्टु जवाबदारी कूड इदे। जवाबदारी अंतंद्रे ಏನಿರಬಹುದು ಸರ್ ನಮಗೆ ಬೇಸಿಕ್ ರಿಕ್ವೈರ್ಮೆಂಟ್ ಅಥವಾ ಬೇಸಿಕ್ ನೀಡ್ಸ್ನ ಫುಲ್ಫಿಲ್ಮೆಂಟ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ರೋಟಿ ಆಹಾರ ಕಪಡ ವಸತಿ ಮಕಾನ್ ಮನೆ ಓಕೆ ಇದು ಕೂಡ ಪ್ರೊವೈಡ್ ಮಾಡಬೇಕು. ಇಷ್ಟಾದರೆ ಆಯ್ತಾ? ಇಲ್ಲ ಸರ್, ನಮಗೆ ಎಜುಕೇಷನ್ ಕೂಡ ಪ್ರೊವೈಡ್ ಮಾಡಬೇಕು. ಮತ್ತು ಸರ್ ನಮಗೆ ಸೇಫ್ಟಿ ಕೂಡ ಪ್ರೊವೈಡ್ ಮಾಡಬೇಕು. ಮತ್ತು ಸರ್ ನಮ್ಮ ಹೆಲ್ತ್ ಬಗ್ಗೆ ನಮ್ಮ ಪೇರೆಂಟ್ಸು ಕಾಳಜಿ ವಹಿಸಬೇಕು ಓಕೆ. ಸೊ ಇದೆಲ್ಲ ರಿಕ್ವೈರ್ಮೆಂಟು ಫುಲ್ಫಿಲ್ ಆಗಬೇಕಾಗಿತ್ತಂದರೆ ಇದು ಫ್ರೀಯಾಗಿ ಆಗುತ್ತಾ? ಎಜುಕೇಷನ್ ಫ್ರೀಯಾಗಿ ಸಿಗ್ತಾ ಇದೆಯಾ? ಆಹಾರ ಫ್ರೀಯಾಗಿ ಸಿಗ್ತಾ ಇದೆಯಾ? ವಸತಿ ಫ್ರೀಯಾಗಿ ಸಿಗ್ತಾ ಇದೆಯಾ? ಇಲ್ಲ. ಹಾಗಾದರೆ ಏನು ಬೇಕು ನಿಮ್ಮ ಪೇರೆಂಟ್ಸ್ಗೆ? ಸೋರ್ಸಸ್ ಆಫ್ ಇನ್ಕಮ್ ಬೇಕು, ಅಂದರೆ ಇನ್ಕಮ್ ಬೇಕು. ಹಾಗಾದರೆ ನಿಮ್ಮ ಪೇರೆಂಟ್ಸ್ದು ಅಥವಾ ನಿಮ್ಮ ಹೆಡ್ ಆಫ್ ದಿ ಫ್ಯಾಮಿಲಿದು ಸೋರ್ಸಸ್ ಆಫ್ ಇನ್ಕಮ್ ಯಾವುದು? ಸರ್ ಅದು ಸೀಕ್ರೆಟು, ಅದು ಹೇಳಿಕೆ ಆಗಲ್ಲ. ಇನ್ಕಮ್ ಕೇಳ್ತಾ ಇಲ್ಲ, ಸೋರ್ಸಸ್ ಆಫ್ ಇನ್ಕಮ್ ಕೇಳ್ತಾ ಇದ್ದೀನಿ ಓಕೆ. ನೋಡಿ ಸರ್, ನಮ್ಮದು ಬಿಸ್ನೆಸ್ ಇದೆ, ಕಿರಾಣ ಶಾಪ್ ಇದೆ. ಸೊ ಅಲ್ಲಿಂದ ನಮಗೇನು ಬರುತ್ತೆ? ಇನ್ಕಮ್ ಬರುತ್ತೆ ಓಕೆ. ಸರ್ ನಮ್ಮದು ಹೋಟೆಲ್ ಇದೆ, ಅಲ್ಲಿಂದ ನಮಗೇನು ಬರುತ್ತೆ? ಇನ್ಕಮ್ ಬರುತ್ತೆ ಓಕೆ. ಸರ್ ನಮ್ಮ ಫಾದರು ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ, ಅಲ್ಲಿಂದ ಅವರಿಗೆ ಸ್ಯಾಲ್ರಿ ಬರುತ್ತೆ ಓಕೆ. ಯಾವ ಥರ ನಿಮ್ಮ ಫ್ಯಾಮಿಲಿಯನ್ನು ರನ್ ಮಾಡಲಿಕ್ಕೆ ಅಥವಾ ನಿಮ್ಮ ಫ್ಯಾಮಿಲಿ ಸ್ಮೂತಾಗಿ ರನ್ ಆಗಬೇಕಾಗಿತ್ತಂದರೆ ಇನ್ಕಮ್ದು ಅವಶ್ಯಕತೆ ಇದೆ. ಅದೇ ಥರ ನಮ್ಮ ದೇಶ ನಡಿಬೇಕಾಗಿತ್ತಂದರೆ, ನಮ್ಮ ರಾಷ್ಟ್ರ ನಡಿಬೇಕಾಗಿತ್ತಂದರೆ ಅದು ಕೂಡ ನಡಿಬೇಕಾಗಿತ್ತಂದರೆ ಇನ್ಕಮ್ದು ಅವಶ್ಯಕತೆ ಇದೆ ಓಕೆ. ಸೊ ನಾವೇನು, ನಮ್ಮ ಫ್ಯಾಮಿಲಿ ಇದೆ, ನಮ್ಮ ಫ್ಯಾಮಿಲಿಯಲ್ಲಿ ನಾವು ಸಾಕಷ್ಟು ಜನ ಇರ್ತೀವಿ. ಅದೇ ಥರ ನಮ್ಮ ದೇಶ ಏನಿದೆ, ಇದು ಕೂಡ ಒಂದು ಫ್ಯಾಮಿಲಿ ಇದೆ. ಯಾವ ಥರ ನಿಮ್ಮ ಫ್ಯಾಮಿಲಿ ಹೆಡ್ಡು ನಿಮ್ಮ ಪೇರೆಂಟ್ಸ್ ಇದ್ದಾರೆ, ನಮ್ಮ ದೇಶದ ಹೆಡ್ ಯಾರು? ನಮ್ಮ ದೇಶ ಸ್ಮೂತಾಗಿ ನಡಿಬೇಕಾಗಿತ್ತಂತಂದರೆ ಯಾರ ಮೇಲೆ ಜವಾಬ್ದಾರಿ ಇದೆ? ನಮ್ಮೆಲ್ಲರ ತಂದೆ ಯಾರು? ಸರ್, ಅವನೇ ಶ್ರೀಮನ್ ನಾರಾಯಣ ಅಂತ ಅಂಡಿಗೆ ಹೋಗಬೇಡಿ ಓಕೆ. ಸೊ ನಮ್ಮ ಕಂಟ್ರಿ ಸ್ಮೂತಾಗಿ ನಡಿಬೇಕಾಗಿತ್ತಂದರೆ ಆ ಥರ ಜವಾಬ್ದಾರಿ ಇರೋದು ಸರ್ಕಾರ ಮೇಲೆ, ಅಂದರೆ ಗೌರ್ಮೆಂಟ್ ಮೇಲೆ ಎಲ್ಲ ಜವಾಬ್ದಾರಿ ಇದೆ ಓಕೆ. ಸೊ ಏನೇನು ಜವಾಬ್ದಾರಿ ಇರ್ಬೋದು? ಕಂಟ್ರಿಯಲ್ಲಿ ಎಷ್ಟು ಜನ ಇರ್ತಾರೆ, ಅವರಿಗೆ ಎಜುಕೇಷನ್ ಪ್ರೊವೈಡ್ ಮಾಡಬೇಕು. ಆರೋಗ್ಯದ ಮೇಲೆ ಹಾಸ್ಪಿಟಲ್ ಕಟ್ಟಿಸ್ಬೇಕು. ಅದರ ಜೊತೆಗೇ ಸೇಫ್ಟಿಗೋಸ್ಕರ ಡಿಫೆನ್ಸ್ ಮೇಲೆ ಸಾವಿರಗಟ್ಟಲೆ ಅಥವಾ ಕೋಟಿಗಟ್ಟಲೆ ಅಮೌಂಟ್ನ ಖರ್ಚು ಮಾಡಬೇಕು. ಅದರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ಮೆಂಟ್ ಮಾಡಬೇಕು ಓಕೆ. ಸೊ ಇಷ್ಟೆಲ್ಲ ಖರ್ಚು ಮಾಡಬೇಕಾಗಿತ್ತಂದರೆ ಸರ್ಕಾರದ ಸೋರ್ಸ್ ಆಫ್ ಇನ್ಕಮ್ ಯಾವುದಿದೆ? ಸರ್ಕಾರದ್ದು ಎಲ್ಲಿ ಯಾವುದೇ ಬಿಸ್ನೆಸ್ ಇಲ್ಲಲ್ವ ಇನ್ಕಮ್ ಬರಬೇಕಾದ್ರೆ, ಸೊ ಎಲ್ಲಿಂದ ಬರುತ್ತೆ? ಸೊ ಸರ್ಕಾರಕ್ಕೆ ಇನ್ಕಮ್ ಬರೋದು, ಸೋರ್ಸಸ್ ಆಫ್ ಇನ್ಕಮು ಟ್ಯಾಕ್ಸ್ ಬರುತ್ತೆ ಓಕೆ. ಸೊ ಹಾಗಾದರೆ ಟ್ಯಾಕ್ಸ್ ಅಂತಂದರೆ ಏನು? ಟ್ಯಾಕ್ಸ್ ಯಾರು ಕೊಡಬೇಕು? ನಾವೇ ಕೊಡಬೇಕು ಓಕೆ. ಸೊ ಟ್ಯಾಕ್ಸ್ ಕೊಡಬೇಕದು ಕಂಪಲ್ಸರಿ ಇದೆಯಾ ಅಥವಾ ಆಪ್ಷನ್ ಇದೆಯಾ? ಇಲ್ಲ, ಅದು ಟ್ಯಾಕ್ಸ್ ಕಂಪಲ್ಸರಿ ಕೊಡಬೇಕು. ಯಾರಿಗೆ ಕೊಡಬೇಕು? ಗೌರ್ಮೆಂಟ್ಗೆ ಕೊಡಬೇಕು ಓಕೆ. ಸೊ ಏನು ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ? ಸೊ ಗೌರ್ಮೆಂಟ್ ಏನು ಮಾಡುತ್ತೆ, ಇದು ಪಬ್ಲಿಕ್ ವೆಲ್ಫೇರ್ ಮೇಲೆ, ಎಕನಾಮಿಕ್ ಡೆವಲಪ್ ಮೇಲೆ ಖರ್ಚು ಮಾಡುತ್ತೆ ಓಕೆ. ಸೊ ಟ್ಯಾಕ್ಸ್ದು ಮೀನಿಂಗ್ ನೋಡೋಣ. ಅ ಟ್ಯಾಕ್ಸ್ ಈಸ್ ಅ ಕಂಪಲ್ಸರಿ ಫೀ ಆರ್ ಫೈನಾನ್ಸಿಯಲ್ ಚಾರ್ಜ್. ಟ್ಯಾಕ್ಸ್ ಏನಿದೆ, ಇದು ಕಡ್ಡಾಯವಾಗಿರ್ತಕ್ಕಂಥ ಫೀಸ್ ಇರ್ಬೋದು ಅಥವಾ ಫೈನಾನ್ಸಿಯಲ್ ಚಾರ್ಜ್ ಇದೆ ಓಕೆ. ಸೊ ಯಾರು ಲೆವಿ ಮಾಡ್ತಾರೆ, ಯಾರು ಚಾರ್ಜ್ ಮಾಡ್ತಾರೆ, ಯಾರು ಇಂಪೋಸ್ ಮಾಡ್ತಾರೆ? ಲೆವಿಡ್ ಬೈ ಅ ಗೌರ್ಮೆಂಟ್. ಯಾರ ಮೇಲೆ? ಆನ್ ಆ್ಯಂಡ್ ಇಂಡಿವಿಜುವಲ್. ಯಾರ ಮೇಲೆ? ಇಂಡಿವಿಜುವಲ್ ಮೇಲೆ ಗೌರ್ಮೆಂಟು ಚಾರ್ಜ್ ಮಾಡುತ್ತೆ. ಬಟ್ ಏನಿದೆ ಉದ್ದೇಶ ಏನಿದೆ? ಟು ರೇಸ್ ರೆವಿನ್ಯೂ, ರೆವಿನ್ಯೂನ ಜಾಸ್ತಿ ಮಾಡಲಿಕ್ಕೆ, ರೆವಿನ್ಯೂನ ಜನ್ರೇಟ್ ಮಾಡಲಿಕ್ಕೆ. ಯಾತರಿಗೋಸ್ಕರ? ಫಾರ್ ಪಬ್ಲಿಕ್ ವರ್ಕ್ಸ್ ಓಕೆ. ಸೊ ಸಿಂಪಲ್ಲಾಗಿ ಹೇಳಬೇಕಾಗಿತ್ತಂದರೆ ಪಬ್ಲಿಕ್ ವರ್ಕ್ಸ್ಗೋಸ್ಕರ
ರೆವೆನ್ಯೂ ಜನರೇಟ್ ಮಾಡಲಿಕ್ಕೆ ಏನು ಗೌರ್ಮೆಂಟು ಇಂಡಿವಿಜುವಲ್ ಮೇಲೆ ಅಥವಾ ಏನು ಗೌರ್ಮೆಂಟು ಇಂಡಿವಿಜುವಲ್ ಮೇಲೆ ಟ್ಯಾಕ್ಸ್ ಇಂಪೋಸ್ ಮಾಡುತ್ತೆ ಅಥವಾ ಫೀಸ್ನ ಇಂಪೋಸ್ ಮಾಡುತ್ತೆ ಅದಕ್ಕೆ ನಾವು ಟ್ಯಾಕ್ಸ್ ಅಂತ ಕೂಡ ಕರಿತೀವಿ. ಓಕೆ, ನೆಕ್ಸ್ಟ್ ಏನು ಹೇಳ್ತಾರೆ, ಟ್ಯಾಕ್ಸ್ ಈಸ್ ದಿ ಪ್ರೈಸ್. ಟ್ಯಾಕ್ಸ್ ಏನಿದೆ, ಇದು ಒಂದು ಪ್ರೈಸ್ ಇದೆ. ಯಾರು ಪೇ ಮಾಡ್ತಾರೆ, ಸಿಟಿಜನ್ ಆಫ್ ದಿ ಕಂಟ್ರಿ. ಯಾರಿಗೆ, ಟು ದಿ ಗೌರ್ಮೆಂಟ್. ಓಕೆ, ಟ್ಯಾಕ್ಸ್ ರೆವೆನ್ಯೂ ಇಸ್ ದಿ ಮೇನ್ ಸೋರ್ಸ್ ಆಫ್ ಇನ್ಕಮ್ ಫಾರ್ ದಿ ಗೌರ್ಮೆಂಟ್ ಟು ಮೀಟ್ ಇಟ್ಸ್ ಎಕ್ಸ್ಪೆಂಡಿಚರ್. ಓಕೆ, ಸೊ ನೀವು ಫ್ಯಾಮಿಲಿ ರನ್ ಆಗಬೇಕಾದ್ರೆ ಎಷ್ಟು ಎಕ್ಸ್ಪೆಂಡಿಚರ್ಸ್ ಇವೆ, ಅದೇ ಥರ ಒಂದು ಕಂಟ್ರಿ ರನ್ ಆಗಬೇಕಾಗಿತ್ತಂತಂದರೆ ಗೌರ್ಮೆಂಟ್ ಹತ್ರ ಕೂಡ ಸಾಕಷ್ಟು ಎಕ್ಸ್ಪೆಂಡಿಚರ್ ಇವೆ. ಸೊ ಆ ಎಕ್ಸ್ಪೆಂಡಿಚರು ಮೀಟ್ ಮಾಡಲಿಕ್ಕೆ ಗೌರ್ಮೆಂಟ್ ಏನು ಮಾಡುತ್ತೆ, ಇಂಡಿವಿಜುವಲ್ ಮೇಲೆ ಟ್ಯಾಕ್ಸ್ನ ಲೆವಿ ಮಾಡಿ, ಟ್ಯಾಕ್ಸ್ನ ಲೆವಿ ಮಾಡಿ ರೆವೆನ್ಯೂನ ಜನ್ರೇಟ್ ಮಾಡುತ್ತೆ. ಓಕೆ, ಸೊ ಇನ್ ಉದ್ದೇಶ ಏನಿರ್ಬೋದು ಟ್ಯಾಕ್ಸೇಷನ್ನ, ಟ್ಯಾಕ್ಸ್ ಯಾಕೆ ಕಲೆಕ್ಟ್ ಮಾಡ್ತಾರೆ, ಉದ್ದೇಶ ಏನಿರ್ಬೋದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಏನಂತಂದರೆ, ದಿ ಸೆಂಟ್ರಲ್ ಆಬ್ಜೆಕ್ಟಿವ್ ಆಫ್ ಟ್ಯಾಕ್ಸೇಷನ್ ಈಸ್ ಟು ಜನ್ರೇಟ್ ರೆವೆನ್ಯೂ ಫಾರ್ ಗೌರ್ಮೆಂಟ್ ಸರ್ವಿಸಸ್. ಓಕೆ, ಸೊ ಗೌರ್ಮೆಂಟು ಸಾಕಷ್ಟು ಸರ್ವಿಸ್ ಪ್ರೊವೈಡ್ ಮಾಡಬೇಕಾಗಿತ್ತಂದರೆ ಅವ್ರ ಹತ್ರ ಏನು ಬೇಕು, ಸೋರ್ಸಸ್ ಆಫ್ ಇನ್ಕಮ್ ಬೇಕು ಅಥವಾ ಇನ್ಕಮ್ ಬೇಕು. ಸೊ ಇನ್ಕಮ್ ಬರೋದ್ರಲ್ಲಿಂದ ಟ್ಯಾಕ್ಸ್ ಫಾರ್ಮ್ದಲ್ಲಿ. ಓಕೆ, ನೆಕ್ಸ್ಟ್ ನೋಡಿ, ನ್ಯಾರೋವಿಂಗ್ ದಿ ಗ್ಯಾಪ್ ಬಿಟ್ವೀನ್ ರಿಚ್ ಆ್ಯಂಡ್ ಪೂವರ್. ಓಕೆ, ಸೊ ನಾವೇನು ಮಾಡ್ಬೋದು, ಟ್ಯಾಕ್ಸ್ ಯಾರು ಪೇ ಮಾಡ್ತಾರೆ ಅದು ಡಿಪೆಂಡ್ ಆಗಿರೋದು ಟೈಪ್ಸ್ ಆಫ್ ಟ್ಯಾಕ್ಸ್ ಮೇಲೆ. ಓಕೆ, ಸೊ ಇನ್ಕಮ್ ಟ್ಯಾಕ್ಸ್ ತೊಗೊಂಡಾಗ ಯಾರ ಹತ್ರ ಜಾಸ್ತಿ ಇನ್ಕಮ್ ಇರುತ್ತೆ ಅವ್ರು ಟ್ಯಾಕ್ಸು ಪೇ ಮಾಡ್ತಾರೆ. ಓಕೆ, ಸೊ ಇದರಿಂದ ಏನಾಗುತ್ತೆ, ಯಾರು ಶ್ರೀಮಂತ ಇರ್ತಾರೆ ಅವರಿಂದ ಟ್ಯಾಕ್ಸ್ನ ಕಲೆಕ್ಟ್ ಮಾಡಿ ಗೌರ್ಮೆಂಟು, ಯಾರು ಬಡವ್ರು ಇರ್ತಾರೆ ಅವರಿಗೆ ಸರ್ವಿಸ್ನ ಪ್ರೊವೈಡ್ ಮಾಡ್ತಾರೆ. ಓಕೆ, ಸೊ ಇದರಿಂದ ಏನು ವ್ಯತ್ಯಾಸ ಏನಿದೆ, ಆ ವ್ಯತ್ಯಾಸನ ನಾವೇನು ಮಾಡ್ಬೋದು, ಕಡಿಮೆ ಮಾಡ್ಬೋದು. ಓಕೆ, ನೆಕ್ಸ್ಟು, ಟು ರೀಚ್ ಡಿಸ್ಟ್ರಿಬ್ಯೂಟ್ ದಿ ವೆಲ್ತ್ ಆಫ್ ದಿ ರಿಚ್ ಟು ದಿ ಹೋಲ್ ಎಕನಾಮಿ. ಓಕೆ, ಅದೇ ಹೇಳಿದ್ದು, ಯಾರು ರೀಚ್ ಇರ್ತಾರೆ ಅವರಿಂದ ಇನ್ಕಮ್ನ ಕಲೆಕ್ಟ್ ಮಾಡಿ ಟ್ಯಾಕ್ಸ್ ಫಾರ್ಮ್ದಲ್ಲಿ, ಯಾರು ಪೂವರ್ ಇರ್ತಾರೆ ಅಥವಾ ಎಕನಾಮಿನೂ ಕೂಡ ನಾವು ರನ್ ಮಾಡ್ಬೋದು, ಎಕನಾಮಿದಲ್ಲಿ ಸಾಕಷ್ಟು ಮೂಲ ಸೌಕರ್ಯಗಳನ್ನು ಕೂಡ ಪ್ರೊವೈಡ್ ಮಾಡ್ಬೋದು. ಓಕೆ, ಟು ಪ್ರಮೋಟ್ ಎಕನಾಮಿಕ್ ಗ್ರೋತ್. ಸೊ ಎಕನಾಮಿಕ್ ಗ್ರೋತ್ ಯಾವಾಗತ್ತೆ, ಸೊ ಎಲ್ಲ ಅವಶ್ಯಕ ಏನು ನೀಡ್ಸ್ ಇವೆ, ಏನು ರಿಕ್ವೈರ್ಮೆಂಟ್ ಇವೆ, ಏನು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಇವೆ ಅಥವಾ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ, ಇದೆಲ್ಲ ಪ್ರೊವೈಡ್ ಮಾಡಿದ ಮೇಲೇ ಎಕನಾಮಿಕ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ಎಕನಾಮಿಕ್ ಗ್ರೋತ್ ಆಗಬೇಕಾಗಿತ್ತಂದರೆ ಫಂಡ್ ಕೊಡಬೇಕು, ಫೈನಾನ್ಸ್ ಕೊಡಬೇಕು. ಸೊ ಟ್ಯಾಕ್ಸ್ ನಾವು ಇಂಪೋಸ್ ಮಾಡಿ ಫಂಡನ್ನ ಕಲೆಕ್ಟ್ ಮಾಡಿ ಎಕನಾಮಿಕ್ ಗ್ರೋತ್ ಕೂಡ ಮಾಡ್ಬೋದು. ಓಕೆ, ಸೊ ಹಾಗಾದರೆ ನೆಕ್ಸ್ಟ್ ಕಲಿಬೇಕಾಗಿದ್ದು ಟೈಪ್ಸ್ ಆಫ್ ಟ್ಯಾಕ್ಸಸ್. ಓಕೆ, ಸೊ ನಾವು 7 ರೀತಿಯಲ್ಲಿ ಟೈಪ್ಸ್ ಆಫ್ ಟ್ಯಾಕ್ಸಸ್ನ ಕಲಿತೀವಿ. ಅದರಲ್ಲಿ ಫಸ್ಟು ಡೈರೆಕ್ಟ್ ಟ್ಯಾಕ್ಸಸ್, ಸೆಕೆಂಡ್ ಒನ್ ಇನ್ಡೈರೆಕ್ಟ್ ಟ್ಯಾಕ್ಸಸ್. ಓಕೆ, ಸೊ ಡೈರೆಕ್ಟ್ ಟ್ಯಾಕ್ಸ್ ಅಂದರೇನು, ಯಾವ ಟ್ಯಾಕ್ಸು ಡೈರೆಕ್ಟಾಗಿ ಪೇ ಮಾಡ್ತೀವಿ ಅದು ಡೈರೆಕ್ಟ್ ಟ್ಯಾಕ್ಸ್ ಆಗುತ್ತೆ, ಯಾವ ಟ್ಯಾಕ್ಸು ಇನ್ಡೈರೆಕ್ಟಾಗಿ ಪೇ ಮಾಡ್ತೀವಿ ಗೌರ್ಮೆಂಟ್ಗೆ ಅದು ಇನ್ಡೈರೆಕ್ಟ್ ಆಗುತ್ತೆ. ಸರ್ ಏನು ಗೊತ್ತಾಗಲಿಲ್ಲ, ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ. ಓಕೆ, ಇನ್ನೂ ಸ್ವಲ್ಪ ಬ್ರೀಫಾಗಿ ಕಲಿಯೋಣ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಸೊ ಹೀಗೆ ಹೇಳಿದ್ರಿ, ಸೊ ನಮ್ದು ಏನಿದೆ ಕಿರಾಣಿ ಬಿಸ್ನೆಸ್ ಇದೆ, ಬಿಸ್ನೆಸ್ ಇದೆ. ಸೊ ಬಿಸ್ನೆಸ್ಸಿಂದ ಇನ್ಕಮ್ ಬರ್ತಾ ಇದೆ. ಓಕೆ, ಸೊ ಗೌರ್ಮೆಂಟ್ ಏನು ಮಾಡುತ್ತೆ, ಗೌರ್ಮೆಂಟ್ ಏನು ಮಾಡುತ್ತೆ, ನಿಮಗೆ ಟ್ಯಾಕ್ಸ್ ಪೇ ಮಾಡಲಿಕ್ಕೆ ಹೇಳುತ್ತೆ. ಅಂತಂದರೆ ಯಾರು ಬಿಸ್ನೆಸ್ಸಿಂದ ಇನ್ಕಮ್ನ ಅರ್ನ್ ಮಾಡ್ತಾ ಇರ್ತಾರೆ ಅವರಿಗೆ ನೀವೇ ಟ್ಯಾಕ್ಸ್ ಪೇ ಮಾಡಬೇಕಂತ ಹೇಳುತ್ತೆ. ಓಕೆ, ಸೊ ನೀವೇ ಟ್ಯಾಕ್ಸ್ ಪೇ ಮಾಡಬೇಕಂತಂದರೆ ಗೌರ್ಮೆಂಟ್ ಯಾರ ಮೇಲೆ ಟ್ಯಾಕ್ಸ್ ಪೇ ಮಾಡಬೇಕಂತ ಬರ್ಡನ್ ಹಾಕುತ್ತೆ, ಯಾರ ಮೇಲೆ ಟ್ಯಾಕ್ಸ್ ಇಂಪೋಸ್ ಮಾಡುತ್ತೆ, ಯಾರ ಮೇಲೆ ಟ್ಯಾಕ್ಸ್ ಲೆವಿ ಮಾಡುತ್ತೆ, ಅವರೇ ಟ್ಯಾಕ್ಸ್ ಪೇ ಮಾಡಬೇಕು. ಅಂತಂದರೆ ಇನ್ಕಮ್ ಅರ್ನ್ ಯಾರಾಗಿದೆ, ಸೊ ನನ್ನ ಬಿಸ್ನೆಸ್ಸಿಂದ ಇನ್ಕಮ್ ಬರ್ತಾ ಇದೆ ಅಂದಮೇಲೆ ಗೌರ್ಮೆಂಟಿಗೆ ಟ್ಯಾಕ್ಸ್ ಯಾರು ಪೇ ಮಾಡಬೇಕು, ನಾನೇ ಟ್ಯಾಕ್ಸ್ ಪೇ ಮಾಡಬೇಕು. ಸೊ ಡೈರೆಕ್ಟ್ ಟ್ಯಾಕ್ಸ್ದಲ್ಲಿ ಗೌರ್ಮೆಂಟು ನಾ ಟ್ಯಾಕ್ಸ್ ಪೇ ಮಾಡಬೇಕಂತ ಇಂಪೋಸ್ ಮಾಡಿದರೆ ಆ ಟ್ಯಾಕ್ಸ್ನ ನಾನೇ ಪೇ ಮಾಡಬೇಕಾಗತ್ತೆ. ಸೊ ನನ್ನ ಟ್ಯಾಕ್ಸ್ ಲಯಬಿಲಿಟಿಯನ್ನು ಮತ್ತೊಬ್ಬರ ಮೇಲೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಬರಲ್ಲ, ಯಾಕಂತಂದರೆ ಇನ್ಕಮ್ ಅರ್ನ್ ಮಾಡಿದವರು ನಾನು. ಸೊ ನಾ ಇನ್ಕಮ್ ಅರ್ನ್ ಮಾಡಿ ಬೇರೆದವ್ರಿಗೆ ಟ್ಯಾಕ್ಸ್ ಪೇ ಮಾಡಲಿಕ್ಕೆ ಹೇಳಲಿಕ್ಕೆ ಸಾಧ್ಯ ಇದೆಯಾ, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಎಕ್ಸಾಂಪಲು, ಸೊ ಗೌರ್ಮೆಂಟ್ ಏನು ಹೇಳುತ್ತೆ ರಿಲಯನ್ಸ್ ಕಂಪ್ನಿಗೆ, ಸೊ ಈ ವರ್ಷದಲ್ಲಿ ಎಷ್ಟು ಇನ್ಕಮ್ನ ಜನ್ರೇಟ್ ಮಾಡಿದಾರ, ಎಷ್ಟು ಇನ್ಕಮ್ನ ಅರ್ನ್ ಮಾಡಿದಾರ, ಅರ್ನ್ ಆಗಿರ್ತಕ್ಕಂಥ ಇನ್ಕಮ್ ಮೇಲೆ ಟ್ಯಾಕ್ಸ್ ಪೇ ಮಾಡಿರಿ, ಟ್ಯಾಕ್ಸ್ ಕೊಡ್ರಿ ಅಂತ ಹೇಳುತ್ತೆ. ಸೊ ರಿಲಯನ್ಸ್ ಕಂಪ್ನಿ ಏನು ಮಾಡಬೇಕು, ಟ್ಯಾಕ್ಸ್ ಪೇ ಮಾಡಬೇಕು ಗೌರ್ಮೆಂಟ್ಗೆ. ಸೊ ಹೇಳಿಕೆ ಆಗಲ್ಲ, ರಿಲಯನ್ಸ್ ಕಂಪ್ನಿ ಏನಾಗಿದೆ, ಟ್ಯಾಕ್ಸ್ನ ಇನ್ಕಮ್ನ ಅರ್ನ್ ಮಾಡಿದೆ. ಸೊ ವಿಪ್ರೋ ಕಂಪ್ನಿಯಿಂದ ಟ್ಯಾಕ್ಸ್ ತಗೋ ಅಂತ ಹೇಳಿಕ್ಕೆ ಸಾಧ್ಯ ಇದೆಯಾ, ಇಲ್ಲ. ಇನ್ಕಮ್ ಯಾರನ್ನ ಅರ್ನ್ ಮಾಡಿದ್ದಾರೆ, ರಿಲಯನ್ಸ್ ಕಂಪನಿ. ಓಕೆ, ಸೊ ರಿಲಯನ್ಸ್ ಕಂಪ್ನಿದು ಏನು ಇನ್ಕಮ್ ಇದೆ ಅದರ ಮೇಲೆ ಟ್ಯಾಕ್ಸ್ ಏನು ಕೊಡ್ತಾರೆ, ಅದು ಆ ಟ್ಯಾಕ್ಸ್ನ ಮತ್ತೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಬರಲ್ಲ. ಓಕೆ, ಸೊ ಮೀನಿಂಗ್ನ ನೋಡೋಣ, ಡೈರೆಕ್ಟ್ ಟ್ಯಾಕ್ಸ್, ಆ ಡೈರೆಕ್ಟ್ ಟ್ಯಾಕ್ಸ್ ಈಸ್ ಅ ಟ್ಯಾಕ್ಸ್ ಯಾರು ಪೇ ಮಾಡ್ತಾರೆ, ಪೇಡ್ ಬೈ ದಿ ಪರ್ಸನ್ ಆನ್ ಹೂಮ್ ಇಟ್ ಈಸ್ ಲೀಗಲಿ ಇಂಪೋಸ್. ಓಕೆ, ಸೊ ಇದೊಂದು ಟ್ಯಾಕ್ಸ್ ಇದೆ, ಲೀಗಲಿ ಯಾವ ವ್ಯಕ್ತಿ ಮೇಲೆ ಟ್ಯಾಕ್ಸ್ನ ಇಂಪೋಸ್ ಮಾಡಲಾಗತ್ತೆ
ಅವರೇ ಪೇ ಮಾಡ್ತಕ್ಕಂತಹ ಟ್ಯಾಕ್ಸ್ನ ಡೈರೆಕ್ಟ್ ಟ್ಯಾಕ್ಸ್ ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ನೋಡಿ ಏನು ಹೇಳ್ತಾರೆ, ಇಟ್ ಈಸ್ ಲೆವಿಡ್ ಆನ್ ಪರ್ಸನ್ಸ್ ಹೂ ಕ್ಯಾನ್ ಬಿಯರ್ ದಿ ಟ್ಯಾಕ್ಸ್. ಇದರರ್ಥ ಯಾರು ಇನ್ಕಮ್ ಟ್ಯಾಕ್ಸ್, ಯಾರು ಟ್ಯಾಕ್ಸ್ ಪೇ ಮಾಡಬೇಕಾಗಿದೆ ಅಥವಾ ಯಾರು ಟ್ಯಾಕ್ಸ್ ಪೇ ಮಾಡೋಂಥ ಇಂಪೋಸ್ ಆಗುತ್ತೆ ಅವರೇ ಆ ಟ್ಯಾಕ್ಸ್ನ ಪೇ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡಿ, ದಿ ಬರ್ಡನ್ ಆಫ್ ಟ್ಯಾಕ್ಸ್ ಕ್ಯಾನಾಟ್ ಬಿ ಶಿಫ್ಟೆಡ್ ಟು ಅದರ್ಸ್. ಓಕೆ, ಸೊ ಏನು ಟ್ಯಾಕ್ಸ್ ಲಯಬಿಲಿಟಿ ಇದೆ, ಏನು ಟ್ಯಾಕ್ಸ್ ಬರ್ಡನ್ ಇದೆ, ಈ ಟ್ಯಾಕ್ಸ್ ಬರ್ಡನ್ನ ಮತ್ತೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಬರಲ್ಲ. ಯಾಕಂತಂದರೆ ಇದು ನನ್ನ ಇನ್ಕಮ್ ಇದೆ, ನನ್ನ ಇನ್ಕಮ್ ಇದೆ ಅಂದಮೇಲೆ ನನ್ನ ಇನ್ಕಮ್ ಮೇಲೆ ನಾನೇ ಟ್ಯಾಕ್ಸ್ ಪೇ ಮಾಡಬೇಕು. ನನ್ನ ಇನ್ಕಮ್ದು ಏನು ಟ್ಯಾಕ್ಸ್ ಇದ್ದು ಮತ್ತೊಬ್ಬರ ಮೇಲೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಬರಲ್ಲ. ಓಕೆ, ಸೊ ಎಕ್ಸಾಂಪಲ್ ಏನಿರ್ಬೋದು, ಡೈರೆಕ್ಟ್ ಟ್ಯಾಕ್ಸ್ಗೆ ಇನ್ಕಮ್ ಟ್ಯಾಕ್ಸ್ ಬರ್ಬೋದು, ವೆಲ್ತ್ ಟ್ಯಾಕ್ಸ್ ಬರ್ಬೋದು, ಮತ್ತು ಗಿಫ್ಟ್ ಟ್ಯಾಕ್ಸ್ ಬರ್ಬೋದು, ಇನ್ನೂ ಸಾಕಷ್ಟು ಟ್ಯಾಕ್ಸಸ್ ಇವೆ. ಸೊ ನಾವು ಕಲಿಬೇಕಾಗಿದ್ದು ಇನ್ಕಮ್ ಟ್ಯಾಕ್ಸ್. ಸೊ ಇನ್ಕಮ್ ಟ್ಯಾಕ್ಸ್ ಬರೋದು ಡೈರೆಕ್ಟ್ ಟ್ಯಾಕ್ಸ್ದಲ್ಲಿ. ಓಕೆ, ಯಾಕಂತಂದರೆ ಇನ್ಕಮ್ ಮೇಲೆ ಟ್ಯಾಕ್ಸ್ ಪೇ ಮಾಡ್ತೀವಿ. ನೆಕ್ಸ್ಟ್ ಬರುತ್ತೆ ಇನ್ಡೈರೆಕ್ಟ್ ಟ್ಯಾಕ್ಸಸ್. ಓಕೆ, ಸೊ ಇನ್ಡೈರೆಕ್ಟ್ ಟ್ಯಾಕ್ಸಸ್ಸಲ್ಲಿ ಏನಾಗುತ್ತೆ, ಗೌರ್ಮೆಂಟು ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ನಾಗರಿಕದಿಂದ ಟ್ಯಾಕ್ಸ್ ಪೇ ಮಾಡಲಿಕ್ಕೆ ಹೇಳುತ್ತೆ, ಪ್ರತಿಯೊಬ್ಬರಿಗೆ ಟ್ಯಾಕ್ಸ್ ಪೇ ಮಾಡಲಿಕ್ಕೆ ಹೇಳುತ್ತೆ. ಓಕೆ, ಬಟ್ ಇನ್ಡೈರೆಕ್ಟ್ ಆಗಿ. ಸೊ ನೋಡಿ, ಡೈರೆಕ್ಟ್ ಟ್ಯಾಕ್ಸಲ್ಲಿ ಏನಾಗುತ್ತೆ, ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಯಾರ್ದು ಇನ್ಕಮ್ ಎಷ್ಟು ಅರ್ನ್ ಆಗ್ತಾ ಇದೆ ಅಂತ. ಸೊ ಇನ್ಡೈರೆಕ್ಟ್ ಟ್ಯಾಕ್ಸ್ದಲ್ಲಿ ಪ್ರತಿಯೊಬ್ಬರು ಟ್ಯಾಕ್ಸ್ ಪೇ ಮಾಡಬೇಕು, ಆದರೆ ಗೌರ್ಮೆಂಟು ಪ್ರತಿಯೊಬ್ಬರ ಹತ್ರ ಬಂದು ನೀ ಟ್ಯಾಕ್ಸ್ ಪೇ ಮಾಡು, ನೀ ಟ್ಯಾಕ್ಸ್ ಪೇ ಮಾಡು ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಗೌರ್ಮೆಂಟ್ ಏನು ಮಾಡುತ್ತೆ, ಟ್ಯಾಕ್ಸ್ ಅಂತೂ ಕಲೆಕ್ಟ್ ಮಾಡುತ್ತೆ, ಬಟ್ ಇನ್ಡೈರೆಕ್ಟ್ ಫಾರ್ಮ್ದಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡುತ್ತೆ. ಹೇಗೆ ಅಂತಂದರೆ ಎಕ್ಸಾಂಪಲ್ ಹೇಳ್ತೀನಿ. ಸೊ ಫಾರ್ ಎಕ್ಸಾಂಪಲ್ ತೊಗೊರಿ, ನಾನು ರಿಕ್ಷಾ ಡ್ರೈವರ್ ಇದ್ದೀನಿ. ಓಕೆ, ಸೊ ನಾನು ರಿಕ್ಷಾ ಓಡಿಸ್ತಾ ಇದ್ದೀನಿ. ಸೊ ನಾನು ಏನು ಮಾಡ್ತೀನಿ, ನನ್ನ ಮೊಬೈಲ್ ರಿಕ್ವೈರ್ಮೆಂಟ್ ಇದೆ, ಶಾಪಿಗೆ ಹೋಗಿ ಒಂದು ಮೊಬೈಲ್ನ ಪರ್ಚೇಸ್ ಮಾಡ್ತೀನಿ. ಓಕೆ, ಸೊ ಗೌರ್ಮೆಂಟ್ ಏನು ಹೇಳುತ್ತೆ, ಯಾರಿಗೆ, ಬಿಸ್ನೆಸ್ ಮ್ಯಾನ್ಗೆ, ನೀ ಏನು ಬಿಸ್ನೆಸ್ ಮ್ಯಾನಿಗೆ ಹೇಳುತ್ತೆ, ನೀ ಟ್ಯಾಕ್ಸ್ನ ಪೇ ಮಾಡು. ಸೊ ಗೌರ್ಮೆಂಟ್ ಏನು ಹೇಳುತ್ತೆ ಬಿಸ್ನೆಸ್ ಮ್ಯಾನಿಗೆ, ನೀ ಟ್ಯಾಕ್ಸ್ನ ಪೇ ಮಾಡು. ಬಿಸ್ನೆಸ್ ಮ್ಯಾನ್ ಅಂತಂದರೆ ನಾ ಯಾವ ಶಾಪ್ದಿಂದ ಆ ಮೊಬೈಲ್ನ ಪರ್ಚೇಸ್ ಮಾಡ್ತೀನಿ ಅವ್ರಿಗೆ ಹೇಳುತ್ತೆ, ಗೌರ್ಮೆಂಟ್ ಹೇಳುತ್ತೆ ನೀ ಟ್ಯಾಕ್ಸ್ನ ಪೇ ಮಾಡು. ಸೊ ಬಿಸ್ನೆಸ್ ಮ್ಯಾನ್ ಹೇಳ್ತಾರೆ, ಸೊ ನಾ ಯಾಕೆ ಟ್ಯಾಕ್ಸ್ ಪೇ ಮಾಡಬೇಕು, ಮೊಬೈಲ್ ಅಂತೂ ನಾ ಯೂಸ್ ಮಾಡೇ ಇಲ್ಲ, ಮೊಬೈಲ್ ಅಂತೂ ನಾ ಕನ್ಸಂಪ್ಷನ್ ಮಾಡೇ ಇಲ್ಲ, ಸೊ ನಾ ಯಾಕೆ ಟ್ಯಾಕ್ಸ್ ಪೇ ಮಾಡಬೇಕು. ಸೊ ಗೌರ್ಮೆಂಟ್ ಏನು ಹೇಳುತ್ತೆ, ಗೌರ್ಮೆಂಟ್ ಹೇಳುತ್ತೆ ಬಿಸ್ನೆಸ್ ಮ್ಯಾನಿಗೆ ಟ್ಯಾಕ್ಸ್ ಪೇ ಮಾಡು. ನೀ ಏನು ಮಾಡ್ಬೋದು, ಕಸ್ಟಮರ್ದಿಂದ ಟ್ಯಾಕ್ಸ್ಗೆಲ್ಲ ಕಲೆಕ್ಟ್ ಮಾಡಬಹುದು. ಸೊ ಗೌರ್ಮೆಂಟ್ ಇನ್ಡೈರೆಕ್ಟ್ ಫಾರ್ಮ್ದಲ್ಲಿ ಯಾಕೆ ಟ್ಯಾಕ್ಸ್ ಕಲೆಕ್ಟ್ ಮಾಡುತ್ತೆ ಅಂತಂದರೆ, ಸೊ ಪ್ರತಿಯೊಬ್ಬರು ವ್ಯಕ್ತಿಯು ಎಂಟೈರ್ ಕಂಟ್ರಿಯಲ್ಲಿ ಎಲ್ಲಿದ್ದಾರೆ ಅಂತ ಹೇಳಿಕೆ ಸಾಧ್ಯ ಇಲ್ಲ. ಡಿಫ್ರೆಂಟ್ ಡಿಫ್ರೆಂಟ್ ನಮ್ಮ ಪ್ಲೇಸಸ್ ಇವೆ, ಡಿಫ್ರೆಂಟ್ ಡಿಫ್ರೆಂಟ್ ಊರಿವೆ, ಊರಾಗ ಸಾಕಷ್ಟು ಓಣಿಗಳಿವೆ. ಓಕೆ, ಸೊ ಪ್ರತಿಯೊಬ್ಬರ ಹತ್ರ ಹೋಗಿ ಪ್ರತಿ ಕಸ್ಟಮರ್ನ ಐಡೆಂಟಿಫೈ ಮಾಡಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಅಂತ ಹೇಳಿಕೆ ಆಗಲ್ಲ. ಸೊ ಗೌರ್ಮೆಂಟ್ ಏನು ಮಾಡುತ್ತೆ, ಬಿಸ್ನೆಸ್ ಮ್ಯಾನ್ಗೆ ಏನು ಕೊಡುತ್ತೆ, ಟ್ಯಾಕ್ಸ್ ಪೇ ಮಾಡೋಂಥ ಇಂಪೋಸ್ ಮಾಡುತ್ತೆ. ಓಕೆ, ಸೊ ಬಿಸ್ನೆಸ್ ಮ್ಯಾನ್ ಏನು ಮಾಡ್ಬೋದು, ಟ್ಯಾಕ್ಸ್ ಗೌರ್ಮೆಂಟ್ಗೆ ಪೇ ಮಾಡಿ ಅವ್ರು ಎಷ್ಟು ಟ್ಯಾಕ್ಸ್ನ ಪೇ ಮಾಡ್ತಾರೆ ಅಷ್ಟೇ ಟ್ಯಾಕ್ಸು ಕಸ್ಟಮರ್ದಿಂದ ಕಲೆಕ್ಟ್ ಮಾಡ್ಬೋದು. ಏನು ಮಾಡ್ಬೋದು, ಕಸ್ಟಮರ್ದಿಂದ ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, ಡೈರೆಕ್ಟ್ ಟ್ಯಾಕ್ಸ್ ಅಂತೂ ಪೇ ಆಗ್ತಾ ಇದೆ, ಬಟ್ ಇನ್ಡೈರೆಕ್ಟಾಗಿ ಪೇ ಆಗ್ತಾ ಇದೆ. ಬಟ್ ಅಲ್ಟಿಮೇಟಾಗಿ ಟ್ಯಾಕ್ಸ್ ಬರ್ಡನ್ ಬರೋದು ಯಾರ ಮೇಲೆ, ಅಲ್ಟಿಮೇಟಾಗಿ ಕಸ್ಟಮರ್ ಮೇಲೆ. ಓಕೆ, ಸೊ ಬಿಸ್ನೆಸ್ ಮ್ಯಾನ್ ಏನು ಮಾಡ್ತಾರೆ, ಟ್ಯಾಕ್ಸ್ನ ಪೇ ಮಾಡ್ತಾರೆ, ಆಮೇಲೆ ಅದೇ ಟ್ಯಾಕ್ಸು ಕಸ್ಟಮರ್ದಿಂದ ಕಲೆಕ್ಟ್ ಮಾಡ್ತಾರೆ. ಓಕೆ, ಸೊ ನೋಡೋಣ, ಇನ್ಡೈರೆಕ್ಟ್ ಟ್ಯಾಕ್ಸ್ ಈಸ್ ಅ ಟ್ಯಾಕ್ಸ್ ವಿಚ್ ಈಸ್ ಇಂಪೋಸ್. ಯಾರ ಮೇಲೆ ಇಂಪೋಸ್ ಮಾಡ್ತಾರೆ, ಒನ್ ಪರ್ಸನ್ ಒಬ್ಬ ವ್ಯಕ್ತಿ ಮೇಲೆ ಟ್ಯಾಕ್ಸ್ನ ಇಂಪೋಸ್ ಮಾಡ್ತಾರೆ. ಆದರೆ ಆ ಟ್ಯಾಕ್ಸ್ನ ಯಾರು ಪೇ ಮಾಡ್ತಾರೆ, ಪೇಡ್ ಬೈ ಅನದರ್ ಪರ್ಸನ್. ಓಕೆ, ನೋಡಿ, ದಿ ಬರ್ಡನ್ ಆಫ್ ಟ್ಯಾಕ್ಸಸ್ ಈಸ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್. ಓಕೆ, ಇದರರ್ಥ ಟ್ಯಾಕ್ಸಸ್ದು ಬರ್ಡನ್ ಏನಿದೆ ಅದು ಒಬ್ಬ ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಓಕೆ, ಸೊ ಈ ಎಕ್ಸಾಂಪಲ್ದಲ್ಲಿ ಬಿಸ್ನೆಸ್ ಮ್ಯಾನ್ ಏನು ಮಾಡ್ತಾರೆ, ಗೌರ್ಮೆಂಟಿಗೆ ಟ್ಯಾಕ್ಸ್ ಪೇ ಮಾಡ್ತಾರೆ, ಆದರೆ ತಂದೇನು ಟ್ಯಾಕ್ಸ್ ಬರ್ಡನ್ ಇದೆ ಅದು ಯಾರ ಮೇಲೆ ಟ್ರಾನ್ಸ್ಫರ್ ಮಾಡ್ತಾರೆ, ಕಸ್ಟಮರ್ ಮೇಲೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಅಲ್ಟಿಮೇಟಾಗಿ ಟ್ಯಾಕ್ಸ್ ಪೇ ಮಾಡೋರು ಕಸ್ಟಮರ್. ನೆಕ್ಸ್ಟ್ ನೋಡಿ, ದಿ ಬರ್ಡನ್ ಆಫ್ ಟ್ಯಾಕ್ಸಸ್ ಇಸ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್. ಓಕೆ, ಟ್ರಾನ್ಸ್ಫರ್ ಆಗುತ್ತೆ. ನೆಕ್ಸ್ಟ್, ಇನ್ಡೈರೆಕ್ಟ್ ಟ್ಯಾಕ್ಸಸ್ ಆರ್ ಅಪ್ಲೈಡ್ ಆನ್ ದಿ ಮ್ಯಾನುಫ್ಯಾಕ್ಚರ್ ಆರ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಓಕೆ, ಸೊ ಇನ್ಡೈರೆಕ್ಟ್ ಟ್ಯಾಕ್ಸಸ್ ಎಲ್ಲಿ ಅಪ್ಲೈ ಆಗುತ್ತೆ, ನೀ ಯಾವುದೇ ಗೂಡ್ಸು ಮ್ಯಾನುಫ್ಯಾಕ್ಚರ್ ಆದರೆ, ಯಾವುದೇ ಗೂಡ್ಸು ಸೇಲ್ ಆದರೆ, ಅಥವಾ ಯಾವುದೇ ಸರ್ವಿಸು ಕನ್ಸಂಪ್ಷನ್ ಆದರೆ, ಅಲ್ಲಿ ಆ ಸಿಚುವೇಷನ್ದಲ್ಲಿ ಇನ್ಡೈರೆಕ್ಟ್ ಟ್ಯಾಕ್ಸು ಅಪ್ಲೈ ಆಗುತ್ತೆ. ಸೊ ಎಕ್ಸಾಂಪಲ್ ಯಾವುದಿರ್ಬೋದು, ಕಸ್ಟಮ್ ಡ್ಯೂಟಿ ಇರ್ಬೋದು, ಜಿ ಎಸ್ ಟಿ ಇರ್ಬೋದು,
ಟೋಲ್ ಟ್ಯಾಕ್ಸ್ ಇರ್ಬೋದು, ಸೆಸ್ ಇರ್ಬೋದು. ಓಕೆ, ಸೊ ನಾವು ಕಲಿಬೇಕಾಗಿದ್ದು ಡೈರೆಕ್ಟ್ ಟ್ಯಾಕ್ಸಲ್ಲಿ ಇನ್ಕಮ್ ಟ್ಯಾಕ್ಸ್ ಬರುತ್ತೆ, ಇನ್ಡೈರೆಕ್ಟ್ ಟ್ಯಾಕ್ಸಲ್ಲಿ ಜಿ ಎಸ್ ಟಿ ಬರುತ್ತೆ. ಓಕೆ, ನೆಕ್ಸ್ಟ್ ನಾವು ಡಿಫ್ರೆನ್ಸ್ನ ಕಲಿಯೋಣ, ಡಿಫ್ರೆನ್ಸ್ ಬಿಟ್ವೀನ್ ಡೈರೆಕ್ಟ್ ಟ್ಯಾಕ್ಸ್ ಆ್ಯಂಡ್ ಇನ್ಡೈರೆಕ್ಟ್ ಟ್ಯಾಕ್ಸಸ್. ಓಕೆ, ಸೊ ಫಸ್ಟ್ ಡಿಫ್ರೆನ್ಸ್ ಏನು ಬರುತ್ತೆ, ಇಂಪೋಸ್ಡ್ ಅಂತಂದರೆ ಯಾವ ವ್ಯಕ್ತಿ ಮೇಲೆ ಟ್ಯಾಕ್ಸ್ನ ಟ್ಯಾಕ್ಸ್ ಲಯಬಿಲಿಟಿಯನ್ನು ಹೇರಲಾಗುತ್ತೆ ಅಥವಾ ಯಾವ ವ್ಯಕ್ತಿ ಮೇಲೆ ಇಂಪೋಸ್ ಮಾಡಲಾಗತ್ತೆ, ಚಾರ್ಜ್ ಮಾಡಲಾಗತ್ತೆ. ಡೈರೆಕ್ಟ್ ಟ್ಯಾಕ್ಸ್ದಲ್ಲಿ ಇಟ್ ಈಸ್ ಇಂಪೋಸ್ಡ್ ಆನ್ ಪರ್ಸನ್ಸ್, ಡೈರೆಕ್ಟ್ ಟ್ಯಾಕ್ಸ್ದಲ್ಲಿ ವ್ಯಕ್ತಿ ಮೇಲೆ ಟ್ಯಾಕ್ಸ್ನ ಚಾರ್ಜ್ ಮಾಡಲಾಗತ್ತೆ. ಓಕೆ, ಬಟ್ ಇನ್ಡೈರೆಕ್ಟ್ ಟ್ಯಾಕ್ಸ್ದಲ್ಲಿ ಅಥವಾ ಇನ್ಡೈರೆಕ್ಟ್ ಟ್ಯಾಕ್ಸಸ್ದಲ್ಲಿ ಯಾವಾಗ ಇಂಪೋಸ್ ಮಾಡ್ತಾರೆ ಗೌರ್ಮೆಂಟ್ ಅವರು ಟ್ಯಾಕ್ಸು, ಇಟ್ ಈಸ್ ಇಂಪೋಸ್ಡ್ ಆನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಓಕೆ, ಸೊ ಡೈರೆಕ್ಟ್ ಟ್ಯಾಕ್ಸ್ದಲ್ಲಿ ವ್ಯಕ್ತಿ ಮೇಲೆ ಟ್ಯಾಕ್ಸ್ನ ಇಂಪೋಸ್ ಮಾಡ್ತಾರೆ, ಇನ್ಡೈರೆಕ್ಟ್ ಟ್ಯಾಕ್ಸಸ್ದಲ್ಲಿ ಗೂಡ್ಸ್ ಇರ್ಬೋದು, ಸರ್ವಿಸಸ್ ಇರ್ಬೋದು, ಅದರ ಮೇಲೆ ಟ್ಯಾಕ್ಸ್ನ ಲೆವಿ ಮಾಡ್ತಾರೆ. ಓಕೆ, ನೆಕ್ಸ್ಟ್ ನೋಡಿ ಟ್ಯಾಕ್ಸ್ ಇನ್ಸಿಡೆಂಟ್ಸ್. ಓಕೆ, ಸೊ ಟ್ಯಾಕ್ಸ್ ಇನ್ಸಿಡೆಂಟ್ ಅಂತಂದರೆ ಅಲ್ಟಿಮೇಟಾಗಿ ಟ್ಯಾಕ್ಸ್ ಯಾರು ಪೇ ಮಾಡ್ತಾರೆ. ಸೊ ಡೈರೆಕ್ಟ್ ಟ್ಯಾಕ್ಸಸ್ದಲ್ಲಿ ಟ್ಯಾಕ್ಸ್ ಇನ್ಸಿಡೆಂಟ್ ಈಸ್ ಬೋರ್ನ್ ಬೈ ದಿ ಸೇಮ್ ಪರ್ಸನ್. ಸೊ ಗೌರ್ಮೆಂಟು ನನ್ನ ಮೇಲೆ ಟ್ಯಾಕ್ಸ್ ಇಂಪೋಸ್ ಮಾಡಿದೆ ಅಂದಮೇಲೆ ಆ ಟ್ಯಾಕ್ಸ್ನ ನಾನೇ ಪೇ ಮಾಡಬೇಕು. ಬಟ್ ಇನ್ಡೈರೆಕ್ಟ್ ಟ್ಯಾಕ್ಸ್ದಲ್ಲಿ ಏನಾಗುತ್ತೆ, ಟ್ಯಾಕ್ಸ್ ಇನ್ಸಿಡೆಂಟ್ಸ್ ಪಾಸಸ್ ಆನ್ ಟು ದಿ ಅಲ್ಟಿಮೇಟ್ ಕನ್ಸ್ಯೂಮರ್ಸ್. ಇನ್ಡೈರೆಕ್ಟ್ ಟ್ಯಾಕ್ಸಸ್ದಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಇರ್ಬೋದು ಅಥವಾ ಟ್ಯಾಕ್ಸ್ ಬರ್ಡನ್ ಏನಾಗುತ್ತೆ, ಅಲ್ಟಿಮೇಟ್ ಆಗಿ ಕನ್ಸ್ಯೂಮರ್ ಮೇಲೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಬಿಸ್ನೆಸ್ ಮ್ಯಾನ್ ಏನು ಮಾಡ್ತಾರೆ, ಗೌರ್ಮೆಂಟಿಗೆ ಟ್ಯಾಕ್ಸ್ ಪೇ ಮಾಡ್ತಾರೆ, ಸೇಮ್ ಕಸ್ಟಮರ್ದಿಂದ ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಾರೆ. ಓಕೆ, ಸೊ ಏನು ಮಾಡ್ತಾರೆ, ಟ್ಯಾಕ್ಸ್ ಬರ್ಡನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ, ಯಾರ ಮೇಲೆ, ಕನ್ಸ್ಯೂಮರ್ ಮೇಲೆ. ನೆಕ್ಸ್ಟ್ ನೋಡಿ ಇಂಪ್ಯಾಕ್ಟ್ ಆನ್ ಕಾಸ್ಟ್ ಆಫ್ ಪ್ರೈಸ್ ಆಫ್ ಗೂಡ್ಸ್. ಓಕೆ, ಸೊ ಡೈರೆಕ್ಟ್ ಟ್ಯಾಕ್ಸಸ್ದಲ್ಲಿ ನಾವು ಡೈರೆಕ್ಟ್ ಟ್ಯಾಕ್ಸ್ದಲ್ಲಿ ಇನ್ಕಮ್ ಟ್ಯಾಕ್ಸ್ನ ಇಂಪೋಸ್ ಮಾಡೋದ್ರಿಂದ ಪ್ರೈಸ್ ಆಫ್ ಗೂಡ್ಸ್ ಇರ್ಬೋದು, ಕಾಸ್ಟ್ ಆಫ್ ಗೂಡ್ಸ್ ಇರ್ಬೋದು, ಅದರ ಮೇಲೆ ಯಾವುದೇ ಥರ ಪ್ರಭಾವ ಬೀರಲ್ಲ. ಆದರೆ ಇನ್ಡೈರೆಕ್ಟ್ ಟ್ಯಾಕ್ಸಸ್ದಲ್ಲಿ ಗೂಡ್ಸ್ ಇರ್ಬೋದು, ಸರ್ವಿಸಸ್ ಇರ್ಬೋದು, ನಾವು ರೇಟ್ಸ್ನ ಜಾಸ್ತಿ ಮಾಡಿದರೆ ಅದು ಕಾಸ್ಟ್ ಇರ್ಬೋದು ಅಥವಾ ಪ್ರೈಸ್ ಮೇಲೆ ನೇರ ಪ್ರಭಾವ ಬೀರುತ್ತೆ. ನೆಕ್ಸ್ಟು ಸರ್ಟಿನಿಟಿ. ಡೈರೆಕ್ಟ್ ಟ್ಯಾಕ್ಸ್ದಲ್ಲಿ ನಮಗೇನು ಗೊತ್ತಾಗುತ್ತೆ, ನಾವು ಎಷ್ಟು ಇನ್ಕಮ್ನ ಗಳಿಸ್ತಾ ಇದ್ದೀವಿ ಅದರ ಮೇಲೆ ನಮ್ಮ ಇನ್ಕಮ್ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟಾಗುತ್ತೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಆದರೆ ಇನ್ಡೈರೆಕ್ಟ್ ಟ್ಯಾಕ್ಸ್ದಲ್ಲಿ ನಮ್ಮ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟಾಗುತ್ತೆ ಅಂತ ನಾವು ಹೇಳಲಿಕ್ಕೆ ಬರಲ್ಲ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಬಿಸಿ ಬಿಸಿ ಚಹಾ ಕುಡಿಯುವಾಗ ಅಲ್ಲಿ ಶಾಪ್ ಹತ್ರ ಹೋಗಿ ಬಿಸ್ಕೆಟ್ನ ತರ್ತೀರಾ, ಯಾವುದೂ ಇರ್ಬೋದು, ಪಾರ್ಲೇಜ್ ಇರ್ಬೋದು, 20-20 ಇರ್ಬೋದು, ಯಾವುದೂ ಇರ್ಬೋದು, ನೀವು ಪ್ರತಿದಿನ ಟ್ಯಾಕ್ಸ್ನ ಪೇ ಮಾಡ್ತಾ ಇದ್ದೀರಾ. ಬಟ್ ಎಷ್ಟು ಪೇ ಮಾಡ್ತಾ ಇದ್ದಾರೆ ಅಂತ ಹೇಳಿಕ್ಕೆ ಸಾಧ್ಯ ಇದೆಯಾ, ಹೇಳಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ದೇರ್ ಇಸ್ ನೋ ಸರ್ಟನಿಟಿ. ಬಟ್ ಡೈರೆಕ್ಟ್ ಟ್ಯಾಕ್ಸ್ದಲ್ಲಿ ನಾವು ಇನ್ಕಮ್ ಮೇಲೆ ಎಷ್ಟು ಟ್ಯಾಕ್ಸ್ ಪೇ ಮಾಡ್ತೀವಿ ಅನ್ನೋದು ಕೂಡ ಸರ್ಟನಿಟಿ ಇರುತ್ತೆ. ಸೊ ಎಕ್ಸಾಂಪಲ್ ಯಾವ್ದಿರ್ಬೋದು, ಡೈರೆಕ್ಟ್ ಟ್ಯಾಕ್ಸ್ಗೆ ಇನ್ಕಮ್ ಟ್ಯಾಕ್ಸ್ ಡೈರೆಕ್ಟ್ ಟ್ಯಾಕ್ಸ್ದಲ್ಲಿ ಬರುತ್ತೆ, ವೆಲ್ತ್ ಟ್ಯಾಕ್ಸ್ ಡೈರೆಕ್ಟ್ ಟ್ಯಾಕ್ಸಲ್ಲಿ ಬರುತ್ತೆ, ಗಿಫ್ಟ್ ಟ್ಯಾಕ್ಸು ಅದು ಕೂಡ ಡೈರೆಕ್ಟ್ ಟ್ಯಾಕ್ಸ್ದಲ್ಲಿ ಬರುತ್ತೆ. ಸೊ ಇನ್ಡೈರೆಕ್ಟ್ ಟ್ಯಾಕ್ಸಲ್ಲಿ ಬರೋದು ಕಸ್ಟಮ್ ಡ್ಯೂಟಿ ಇರ್ಬೋದು, ಜಿ ಎಸ್ ಟಿ ಇರ್ಬೋದು, ಟೋಲ್ ಟ್ಯಾಕ್ಸ್ ಇರ್ಬೋದು, ಇನ್ನೂ ಸಾಕಷ್ಟು ಟ್ಯಾಕ್ಸಸ್ ಇದರಲ್ಲಿ ಬರುತ್ತೆ. ಓಕೆ, ಸೊ ಲಾಸ್ಟಿಗೆ ಒಂದು ಪ್ರಾಕ್ಟೀಸ್ ಕ್ವಶನ್ ಇದೆ, ಈ ಕ್ವಶನ್ನ ಸರಿಯಾಗಿ ರೀಡ್ ಮಾಡಿ. ಸೊ ಕ್ವಶನ್ ಏನಿದೆ, ರೀಡ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಆನ್ಸರ್ ದಿ ಕ್ವಶನ್. ಸೊ ಸ್ಟೇಟ್ಮೆಂಟ್ ಫಸ್ಟ್ ಏನು ಹೇಳುತ್ತೆ, ಇನ್ಡೈರೆಕ್ಟ್ ಟ್ಯಾಕ್ಸಸ್ ಟ್ಯಾಕ್ಸ್ ಇನ್ಸಿಡೆಂಟ್ಸ್ ಈಸ್ ಬೋರ್ನ್ ಬೈ ದಿ ಸೇಮ್ ಪರ್ಸನ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ದ ಇನ್ಡೈರೆಕ್ಟ್ ಟ್ಯಾಕ್ಸಸ್ದಲ್ಲಿ ಟ್ಯಾಕ್ಸ್ ಇನ್ಸಿಡೆಂಟ್ ಏನಿರುತ್ತೆ ಅದು ಸೇಮ್ ವ್ಯಕ್ತಿ ಅಂದರೆ ಯಾರ ಮೇಲೆ ಟ್ಯಾಕ್ಸ್ ಇಂಪೋಸ್ ಆಗಿರ್ತದೆ ಅವರೇ ಪೇ ಮಾಡ್ತಾರೆ ಅಂತ ಹೇಳುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟು, ಇನ್ಡೈರೆಕ್ಟ್ ಟ್ಯಾಕ್ಸಸ್ ಇಂಪೋಸ್ಡ್ ಆನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಇನ್ಡೈರೆಕ್ಟ್ ಟ್ಯಾಕ್ಸಸ್ ಏನಿದೆ ಅದು ಸರಕು ಮತ್ತು ಸೇವೆ ಮೇಲೆ ಇಂಪೋಸ್ ಆಗುತ್ತೆ, ಲೆವಿ ಆಗುತ್ತೆ, ಚಾರ್ಜ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಹಾಗಾದರೆ ಎರಡು ಸ್ಟೇಟ್ಮೆಂಟ್ನ ರೀಡ್ ಮಾಡಿ ಕರೆಕ್ಟ್ ಆನ್ಸರ್ ಯಾವುದಾಗುತ್ತೆ ಅಂತ ಹೇಳಬೇಕು. ಸೊ ಆಪ್ಷನ್ ಫಸ್ಟ್ ಏನಿದೆ, ಎ ಬೋಧ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಆಪ್ಷನ್ ಬಿ, ಓನ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಆಪ್ಷನ್ ಸಿ, ಓನ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಆಪ್ಷನ್ ಡಿ, ಬೋಧ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಓಕೆ, ಸೊ ಈ ಸ್ಟೇಟ್ಮೆಂಟ್ನ ರೀಡ್ ಮಾಡಿ ಆನ್ಸರ್ ಏನಾಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ಓಕೆ, ಸೊ ನಿಮಗೆ ಎಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನಲೈಸ್ ಮಾಡೋಣ. ಓಕೆ, ಸೊ ಥ್ಯಾಂಕ್ ಯು.